ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಸಾಫ್ಟಾಗಿ ಮಾಡಿಕೊಂಡಿರುವ ಇಡ್ಲಿಗೆ ನಾವು ಯಾವಾಗಲೂ ಚಟ್ನಿ ಅಥವಾ ಸಾಂಬಾರನ್ನು ಮಾಡ್ಕೊಳ್ತೇವೆ. ಇವೆರಡು ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್. ಹೆಚ್ಚಾಗಿ ಸಾಂಬಾರು ಮಾಡುವಾಗ ಬೇಳೆಯನ್ನು ಬೇಯಿಸಿಕೊಂಡು ತೆಂಗಿನಕಾಯಿ ಅರ್ಧ ಹಾಕಿ ಮಾಡ್ತೇವೆ. ಆದರೆ ಇವತ್ತು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂತಹ ಬೇಳೆ ಏನು ಬೇಯಿಸದೆ ಬರೀ ಒಗ್ಗರಣೆಗೆ ಉಪಯೋಗಿಸುವಂತಹ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸಿಕೊಂಡು ಸಿಂಪಲಾಗಿ, ಟೇಸ್ಟಿಯಾಗಿ, ಹಾಗೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡುವಂತಹ ಇನ್ಸ್ಟೆಂಟ್ ಇಡ್ಲಿ ಸಾಂಬಾರು. ಇದನ್ನು ಹೇಗೆ ಮಾಡೋದಂತ ಒಮ್ಮೆ ಮಯಾಸ್ ಕಿಚನ್ನಲ್ಲಿ ನೋಡ್ಕೊಂಡು ಬರೋಣ, ಬನ್ನಿ.